ಎಲ್ಲೆಲ್ಲೂ ಕೊರೋನಾ ಹಾವಳಿ ಮುಂದುವರೆದಿದೆ. ಒಂದು ಕಡೆಯಿಂದ ಕೊರೋನಾ ತಡೆಗೆ ವ್ಯಾಪಕ ಕ್ರಮಗಳನ್ನು ಕೈಗೊಳ್ತಾ ಇದ್ರು, ಕೊರೋನಾ ಮಾತ್ರ ತನ್ನ ಕಬಂಧ ಬಾಹುಗಳನ್ನು ಚಾಚ್ತಾ ಹೋಗ್ತಾ ಇದೆ. ಈ ನಡುವೆ ಹರಿದಾಡ್ತಾ ಇರುವ ಸುಳ್ಳು ಸುದ್ದಿಗಳು ಕೂಡ ಜನರನ್ನ ಮತ್ತಷ್ಟು ಆತಂಕಕ್ಕೆ ತಳ್ತಾ ಇದೆ. ಅಂತಹ ಸುಳ್ಳು ಸುದ್ದಿಗಳ ಪೈಕಿ ಒಂದು ಅಂದ್ರೆ ಐಸ್ ಕ್ರೀಮ್ ತಿಂದ್ರೆ ಕೊರೋನಾ ಹರಡುತ್ತೆ ಅನ್ನೋದು. ಇದು ಎಷ್ಟು ಸತ್ಯ ಎಲ್ಲಿದೆ ನೋಡಿ ಡಿಟೇಲ್ ರಿಪೋರ್ಟ್. ಕೊರೋನಾ ಕೊರೋನಾ ಯಾವ ಕಡೆ ನೋಡಿದ್ರೂ ಕೇಳಿ ಬರ್ತಿರೋ ಒಂದೇ ಒಂದು ಪದ. ಇಡೀ ವಿಶ್ವವನ್ನೇ ಥರಥರ ನಡುಗಿಸಿರುವ ಕೊರೋನಾ ಈಗಾಗಲೇ 6,000ಕ್ಕೂ ಅಧಿಕ ಮಂದಿಯನ್ನು ಬಲಿ ಪಡೆದುಕೊಂಡಿದೆ. ಭಾರತದಲ್ಲೂ ಇಬ್ಬರು ಮೃತಪಟ್ಟಿದ್ದು 110ಕ್ಕೂ ಅಧಿಕ ಮಂದಿ ಸೋಂಕಿಗೆ ತುತ್ತಾಗಿದ್ದಾರೆ. ಕೊರೋನಾ ಎಫೆಕ್ಟ್ಗೆ ವ್ಯಾಪಾರ ವಹಿವಾಟುಗಳೆಲ್ಲವೂ ನಷ್ಟ ಅನುಭವಿಸಿದ್ದು ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದೆ. ಒಂದು ಕಡೆಯಿಂದ ಕೊರೋನಾ ವೈರಸ್ ಜನತೆಯಲ್ಲಿ ಭಯವನ್ನ ಉಂಟು ಮಾಡುತ್ತಿದ್ದರೆ, ಮತ್ತೊಂದೆಡೆಯಿಂದ ಕೊರೋನಾ ಬಗೆಗಿನ ಸುಳ್ಳು ಸುದ್ದಿಗಳು ಜನತೆಯನ್ನು ಭಯದ ಕೂಪಕ್ಕೆ ತಳ್ಳುತ್ತಿವೆ. ಕೊರೋನಾ ಸೋಂಕು ಹರಿದಾಡುವ ಬಗ್ಗೆ ಅನೇಕ ಸುಳ್ಳು ಸುದ್ದಿಗಳು ಹರಿದಾಡುತ್ತಿವೆ. ಅದರ ಪೈಕಿ ಒಂದು, ಐಸ್ ಕ್ರೀಂ ತಿಂದರೆ ಕೊರೋನಾ ಸೋಂಕು ಹರಡುತ್ತದೆ ಎನ್ನುವುದು. ಇದರಿಂದಾಗಿ ಅನೇಕ ಮಂದಿ ಐಸ್ ಕ್ರೀಂ ಸೇವನೆಯಿಂದ ದೂರ ಉಳಿದಿದ್ದಾರೆ. ಆದರೆ ಇದೆಲ್ಲವೂ ಸತ್ಯಕ್ಕೆ ದೂರವಾದ ವಿಚಾರ. ಈ ಬಗ್ಗೆ ಯುನಿಸೆಫ್ ಕೂಡ ಸ್ಪಷ್ಟನೆ ನೀಡಿದೆ. ಐಸ್ ಕ್ರೀಂ ಯಾವುದೇ ವೈರಸ್ ಅನ್ನು ಹರಡುವುದಿಲ್ಲ. ಇನ್ಫ್ಯಾಕ್ಟ್ ಯಾವ ಆಹಾರ ಉತ್ಪನ್ನಗಳು ಕೊರೋನಾ ಸೋಂಕು ಹರಡಲು ಕಾರಣವಾಗುವುದಿಲ್ಲ. ಜನರು ವದಂತಿಗಳಿಗೆ ಕಿವಿಗೊಡಬೇಡಿ ಎಂದು ಇಂಡಿಯನ್ ಐಸ್ ಕ್ರೀಂ ಮ್ಯಾನುಫ್ಯಾಕ್ಚರರ್ಸ್ ಅಸೋಸಿಯೇಷನ್ ಮನವಿ ಮಾಡಿಕೊಂಡಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಡಿಯಲ್ ಐಸ್ ಕ್ರೀಮ್ಸ್ನ ಮಾಲಕ ಮುಕುಂದ್ ಕಾಮತ್ ಅವರು ಮಾಹಿತಿ ನೀಡಿದ್ದಾರೆ. ಐಸ್ ಕ್ರೀಂ ತಿಂದಲ್ಲಿ ಕೊರೋನಾ ಬರುವುದಿಲ್ಲ, ಇದು ಸಂಪೂರ್ಣ ಸುಳ್ಳಾಗಿದ್ದು ಜನತೆ ಇಂತಹ ವದಂತಿಗಳಿಗೆ ಕಿವಿಗೊಡಬೇಡಿ ಎಂದಿದ್ದಾರೆ. ಸ್ವಲ್ಪ ದಿನದ ಹಿಂದೆ ಒಂದು ಸುಳ್ಳು ವದಂತಿ ಹರಡಿತ್ತು. ಏನಂದ್ರೆ ಯುನಿಸೆಫ್ ಹೇಳಿದೆ ಐಸ್ ಕ್ರೀಮ್ ಕೋಲ್ಡ್ ಡ್ರಿಂಕ್ಸ್ ಎಲ್ಲ ತಿಂದ್ರೆ ಕೊರೋನಾ ವೈರಸ್ ಹರಡುತ್ತದೆ. ಇದು ತುಂಬಾ ಸುಳ್ಳು ವಿಷಯ. ಯುನಿಸೆಫ್ ಇಂತ ಯಾವುದೇ ಪ್ರಕಟಣೆ ಮಾಡಿಲ್ಲ. ಆ್ಯಕ್ಚುಲಿ ಯಾವುದೇ ಫುಡ್ ಪ್ರಾಡಕ್ಟ್ಸ್ ತಿಂದರೆ ಕೊರೋನಾ ವೈರಸ್ ಹರಡುವುದಿಲ್ಲ. ಆದ್ದರಿಂದ ಇಂಥ ಸುಳ್ಳು ವದಂತಿಗಳಿಗೆ ಕಿವಿ ಕೊಡಬೇಡಿ, ಸ್ವಚ್ಛತೆ ಕಾಪಾಡಿ ಮತ್ತು ಜಾಗ್ರತೆ ವಹಿಸಿಕೊಳ್ಳಿ. ಒಟ್ಟಿನಲ್ಲಿ ಕೊರೋನಾ ಹಾವಳಿಗಿಂತಲೂ ಅದರ ಬಗ್ಗೆ ಹರಿದಾಡುತ್ತಿರುವ ಸುಳ್ಳು ಸುದ್ದಿಗಳಿಂದ ಜನತೆ ಆತಂಕಕ್ಕೆ ಒಳಗಾಗಿದ್ದಾರೆ. ಸರ್ಕಾರ ಸಹಿತ ಆರೋಗ್ಯ ಇಲಾಖೆ ಅಧಿಕಾರಿಗಳು ವದಂತಿಗಳನ್ನು ತಡೆಗಟ್ಟಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ದಾರೆ. ಐಸ್ ಕ್ರೀಂ ಸಹಿತ ಯಾವುದೇ ತಂಪು ಪಾನೀಯಗಳಿಂದ ವೈರಸ್ ಹರಡುವುದಿಲ್ಲ ಎನ್ನುವುದು ಖಚಿತವಾಗಿದೆ. ಹೀಗಾಗಿ ಇಂತಹ ವದಂತಿಗಳಿಂದ ಭಯಪಟ್ಟು ಇವುಗಳಿಂದ ದೂರ ಇರುವವರು ತಮ್ಮ ಮನದಿಚ್ಛೆಯ ಐಸ್ ಕ್ರೀಂಗಳನ್ನು ಸವಿಯಬಹುದಾಗಿದೆ. ಶರತ್ ಸಾಲಿಯಾನ್, ವಿ4 ನ್ಯೂಸ್, 24/7, ಮಂಗಳೂರು.